Hello friends, hello namaskara, welcome to gkbestone by Mohammad Rafi Bhagwan. Ivondu naavu audio class nalli psychology munduvarada bhagavanna nortta iddeve. So let's start it. So pratibhavantaru srijanashila hagu vishesha samarthya hondida makkala ondu kalike mattu bodhane bagge nodona. Srijanashilaru andre creativity persons magu huttinindale aneka shakti samarthagalanna hottu bandiruttade. Anta shakti samarthagalalli srijanashilite kuda ondu. ಗಿಲ್ಫೋರ್ಡ್ ಅವರ ಪ್ರಕಾರ ಮನುಷ್ಯನು ಹೊಂದಿರುವ ಎಲ್ಲ ಗುಣಗಳಲ್ಲಿ ಸೃಜನಾತ್ಮಕ ಚಿಂತನೆಗೆ ಕೊಡುಗೆ ನೀಡುವ ಗುಣವು ಪ್ರಾಮುಖ್ಯವಾದದ್ದು ಹಾಗೂ ಅವನ ಉತ್ಕೃಷ್ಟತೆಗೆ ಹಾಗೂ ಅಭಿವೃದ್ಧಿಗೆ ಸಹಕಾರಿಯಾಗಿದೆ. ಸೃಜನಶೀಲತೆಯು ರಾಷ್ಟ್ರದ ಸಂಪತ್ತಾಗಿದ್ದು ಈ ಸೃಜನಶೀಲತೆಯಿಂದ ಅನೇಕ ಹೊಸ ಹೊಸ ಆವಿಷ್ಕಾರಗಳು ಸಂಶೋಧನೆಗಳು ನಡೆಯುತ್ತವೆ ಹಾಗೂ ಇದರ ಮೂಲಕ ರಾಷ್ಟ್ರವನ್ನು ಪ್ರಗತಿಯತ್ತ ಕೊಂಡೊಯ್ಯಬಹುದು. ಇಂಥ ರಾಷ್ಟ್ರದ ಶಕ್ತಿಯನ್ನು ಉಳಿಸುವುದು ಹಾಗೂ ಬೆಳೆಸುವುದು ನಮ್ಮ ಶಿಕ್ಷಣದ ಆದ್ಯ ಕರ್ತವ್ಯವಾಗಿದೆ. ಸೃಜನಶೀಲತೆ ಎಂದೇನು? ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ರಿಯೇಟಿವಿಟಿ? ಜಗತ್ತಿಗೆ ಗೊತ್ತಿಲ್ಲದ ಅಥವಾ ಹೊಸ ವಿಷಯವನ್ನು ಉತ್ಪಾದಿಸುವ, ರೂಪಿಸುವ ಅಥವಾ ಪ್ರತಿಪಾದಿಸುವ, ಗುರುತಿಸುವ, ವೀಕ್ಷಿಸುವ ಶಕ್ತಿಯನ್ನು ಸೃಜನಶೀಲತೆ ಎನ್ನುತ್ತೇವೆ. ಸೃಜನಶೀಲತೆಯನ್ನು ರಚನಾತ್ಮಕ ರಚನಾಶಕ್ತಿ ಎಂದು ಕೂಡ ಕರೆಯುತ್ತಾರೆ. ಸೃಜನಶೀಲತೆಯನ್ನು ಮನಸ್ಶಾಸ್ತ್ರಜ್ಞರು ಹಲವಾರು ವಾಕ್ಯಗಳನ್ನು ನೀಡಿದ್ದಾರೆ. ಅವುಗಳೆಂದರೆ ಕಾರ್ ಓಸ್ಕಿಯರ್ ಅವರ ಪ್ರಕಾರ ರಚನಾಶಕ್ತಿಯ ಪರಿಪೂರ್ಣವಾಗಿ ಇಲ್ಲವೇ ಭಾಗಶಃ ಹೊಸದನ್ನು ಗುರುತಿಸುವುದೇ ಆಗಿದೆ. ಅದೇ ರೀತಿ ಡ್ರಿವುತ್ತೇಯವರ ಪ್ರಕಾರ ಗೊತ್ತಿಲ್ಲದ ಅಥವಾ ಹೊಸ ವಿಷಯವನ್ನು ರೂಪಿಸುವುದು, ಉತ್ಪಾದಿಸುವುದು ಅಥವಾ ವಿಷಯದ ಒಟ್ಟು ವ್ಯಕ್ತಿ ತನ್ನ ಸಾಮರ್ಥ್ಯವನ್ನು ತೋರ್ಪಡಿಸುವುದಾಗಿದೆ. ಅದೇ ರೀತಿ ಸ್ಕಿನ್ನರ್ ಅವರ ಪ್ರಕಾರ ಯಾರು ಹೊಸ ಕ್ಷೇತ್ರವನ್ನು ಗುರುತಿಸುವರೋ ಮತ್ತು ನೂತನವಾಗಿ ವೀಕ್ಷಿಸುವರೋ, ಹೊಸದನ್ನು ಪ್ರತಿಪಾದಿಸುವರೋ ಅವರೆಲ್ಲ ರಚನಾ ಶಕ್ತಿಯನ್ನು ಹೊಂದಿರುವ ವ್ಯಕ್ತಿ ಎಂದು ಹೇಳಿದ್ದಾರೆ. ಸೊ ಈ ಮೇಲಿನ ವಾಕ್ಯಗಳನ್ನು ನೋಡಿದಾಗ, ವಿಶ್ಲೇಷಣೆ ಮಾಡಿದಾಗ ಸೃಜನಶೀಲತೆ ಅಂದರೆ ಉತ್ಪಾದಕರಿಗೆ ಆ ತನಕ ಗೊತ್ತಿಲ್ಲದೇ ಇದ್ದ ಹೊಸ ಅಥವಾ ಅಪೂರ್ವ ಸಾಹಿತ್ಯ, ಸಂಗೀತ, ಹೊಸ ಅಭಿಪ್ರಾಯ ಇಂಥವುಗಳನ್ನು ಉತ್ಪಾದಿಸುವ ಸಾಮರ್ಥ್ಯವಾಗಿದೆ. ಈಗಾಗಲೇ ತಿಳಿದಿರುವ ಜ್ಞಾನವನ್ನು ಹೊಸ ಸನ್ನಿವೇಶಕ್ಕೆ ಬಳಸುವುದು, ಹೊಸ ವಿಚಾರ ಅಥವಾ ಸಿದ್ಧಾಂತ ಅಥವಾ ಸಂಗೀತ ಅಭಿಪ್ರಾಯ ವಸ್ತುವನ್ನು ಕಂಡುಹಿಡಿಯುವುದು, ಹಳೆಯದನ್ನು ಪುನರ್ ವ್ಯವಸ್ಥಿತಗೊಳಿಸುವ ಅಥವಾ ಪುನರ್ ಆಕಾರ ನೀಡುವ ಸಾಮರ್ಥ್ಯ, ಹಳೆಯದರಿಂದ ಹೊಸದನ್ನು ನಿರ್ಮಾಣ ಮಾಡುವುದು. ಅದೇ ರೀತಿ ಈ ಒಂದು ಸೃಜನಶೀಲತೆಯ ಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ರಿಯೇಟಿವಿಟಿ ಸೃಜನಶೀಲತೆಯನ್ನು ಎಲ್ಲ ಕ್ಷೇತ್ರದಲ್ಲೂ ಕಾಣಬಹುದು. ಇದು ಕೇವಲ ವಿಜ್ಞಾನ, ತಂತ್ರಜ್ಞಾನ ಮಾತ್ರವಾಗಿರದೆ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ, ಸಂಗೀತದಲ್ಲಿಯೂ ಕಾಣಬಹುದು. ಸೃಜನಶೀಲತೆ ಹೊಸ ವಸ್ತುವನ್ನು ಉತ್ಪಾದಿಸುವುದು. ಸೃಜನಶೀಲತೆಯನ್ನು ಎಲ್ಲ ವ್ಯಕ್ತಿಗಳಲ್ಲಿಯೂ ಕಾಣಬಹುದು. ಆದರೆ ಸೃಜನಶೀಲತೆ ವೃದ್ಧಿಯಾಗಬೇಕಾದರೆ ತರಬೇತಿ, ಪ್ರೇರಣೆ, ಉತ್ಸಾಹ ಅವಶ್ಯಕ. ಸೃಜನಶೀಲತೆಯ ಯಾವುದೇ ಲಿಂಗ, ಜಾತಿ, ಜನಾಂಗ ಅಥವಾ ಪ್ರದೇಶಕ್ಕೆ ಸೀಮಿತವಾದುದಲ್ಲ. ಸೃಜನಶೀಲತೆಯು ಕೇವಲ ಹೊಸದನ್ನು ನೀಡುವುದು ಮಾತ್ರವಾಗಿರದೆ ಹಳೆಯದನ್ನು ಮಾರ್ಪಡಿಸಿ ಗುಣಮಟ್ಟವನ್ನು ಹೆಚ್ಚಿಸುವುದು ಕೂಡ ಸೃಜನಶೀಲತೆಯಾಗಿದೆ. ಸೃಜನಶೀಲತೆಯು ವಸ್ತುಗಳ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ, ಸಂಖ್ಯೆಯನ್ನು ಹೆಚ್ಚಿಸುತ್ತದೆ, ಕಾಲವನ್ನು ಅಂದರೆ ಕಡಿಮೆ ಸಮಯದಲ್ಲಿ ಅಧಿಕ ಕೆಲಸವನ್ನು ಮಾಡುವಂಥ ಸಮಯ ಅಥವಾ ಕಡಿಮೆ ವೆಚ್ಚದಾಯಕ ಕೆಲಸ ಮಾಡುವ ಒಂದು ಸಾಮರ್ಥ್ಯ ಸೃಜನಶೀಲತೆ ವ್ಯಕ್ತಿಗೆ ಇರುತ್ತದೆ. ಸೃಜನಶೀಲತೆಯು ಸಂತೋಷ ಹಾಗೂ ತೃಪ್ತಿಯನ್ನು ನೀಡುತ್ತದೆ. ಬುದ್ಧಿವಂತರೆಲ್ಲ ಸೃಜನಶೀಲರಲ್ಲ, ಆದರೆ ಎಲ್ಲ ಸೃಜನಶೀಲರು ಕೂಡ ಬುದ್ಧಿವಂತರು. ಆಲ್ ದ ಇಂಟೆಲಿಜೆನ್ಸ್ ಆರ್ ನಾಟ್ ಕ್ರಿಯೇಟಿವ್, ಆಲ್ ಕ್ರಿಯೇಟಿವ್ಸ್ ಆರ್ ಇಂಟೆಲಿಜೆನ್ಸ್. ಸೃಜನಶೀಲತೆಯು ವ್ಯಕ್ತಿಯನ್ನು ಹಾಗೂ ಪರಿಸರವನ್ನು ಬದಲಾಯಿಸುತ್ತದೆ. ಸೃಜನಶೀಲತೆಯು ಸಂಕೀರ್ಣ, ಚಲನಾತ್ಮಕ ಹಾಗೂ ಸೂಕ್ಷ್ಮ ಪ್ರಕ್ರಿಯೆಯಾಗಿದೆ. ಸೃಜನಶೀಲತೆಯು ನಿರಂತರವಾಗಿ ಸಾಗುವುದರಿಂದ ಇದು ನಿರಂತರವಾದ ಒಂದು ಪ್ರಕ್ರಿಯೆಯಾಗಿದ್ದು ಇದರಿಂದ ಹೊಸ ಹೊಸ ವಸ್ತುಗಳು ಉತ್ಪಾದನೆ ಆಗ್ತಾಯಿವೆ ಎಂದು ಹೇಳಬಹುದು. ಸೃಜನಶೀಲತೆಯು ಒಂದು ಬಹುಮುಖತೆ ಹೊಂದಿದೆ. ಅದೇ ರೀತಿ ಬಹುಮುಖ ಚಿಂತನೆ ಅಂದರೆ ಏನು? ಒಂದು ವಿಷಯವನ್ನು ಅನೇಕ ದೃಷ್ಟಿಕೋನಗಳಲ್ಲಿ, ಅನೇಕ ವೈಖರಿಯಲ್ಲಿ ಚಿಂತಿಸುವ ಶಕ್ತಿಗೆ ಬಹುಮುಖ ಚಿಂತನೆ ಎನ್ನುವರು.
ಏಕಮುಖ ಚಿಂತನೆ ಅಂದ್ರೇನು? ಒಂದು ವಿಷಯವನ್ನು ಹೊಂದಿರುವ ಅಂಶಗಳು ನೇರವಾಗಿ ಗ್ರಹಣೆ ಮಾಡುತ್ತಾ ವಿಚಾರ ಮಾಡುವ ಚಿಂತನೆಯನ್ನು ಏಕಮುಖ ಚಿಂತನೆ ಎನ್ನುವರು. ಸೊ ಸೃಜನಶೀಲತೆಯ ವ್ಯಕ್ತಿಯ ಲಕ್ಷಣಗಳು, ಇವರು ಉತ್ಸಾಹಿಗಳಾಗಿರ್ತಾರೆ, ವೈಚಾರಿಕ ಸ್ವಾತಂತ್ರ್ಯ ಹೊಂದಿರುವರು, ಅಂತರ್ಮುಖಿಗಳು, ಯಾವಾಗಲೂ ಏನನ್ನಾದರೂ ಹೊಸದನ್ನು ಮಾಡಲು ಪ್ರಯತ್ನಿಸುವರು, ಯಾವುದನ್ನೇ ಆಗಲಿ ಯೋಚಿಸದೆ ಪ್ರಶ್ನಿಸದೆ ಒಪ್ಪುವುದಿಲ್ಲ, ರಹಸ್ಯ ಗರ್ಭಿತವಾದುದರ ಕಡೆಗೆ ಆಕರ್ಷಣೆಯಾಗುತ್ತಾರೆ, ಉತ್ತಮ ಹಾಸ್ಯ ಹಾಗೂ ಸೌಂದರ್ಯೋಪಾಸನೆ ಉಳ್ಳವರು, ಇತರರಿಗೆ ಹೊಳೆಯದ ಯೋಚನೆ ಹೊಳೆಯುತ್ತದೆ, ಇವರು ಅತೃಪ್ತರು, ದೀರ್ಘ ಶ್ರಮ ವಹಿಸುವವರು, ರಚನಾತ್ಮಕ ಟೀಕೆ ಮಾಡುವವರು, ಅಪಾಯಕ್ಕೆ ಸಿದ್ಧರಾಗಿವರು ಹಾಗೂ ಪರಹಿತ ಚಿಂತಕರು, ಸ್ಪರ್ಧಾ ಮನೋಭಾವದರು, ಸಾಹಸಿಗಳು, ಅಗಾಧವಾದ ಕಲ್ಪನಾಶಕ್ತಿಯನ್ನು ಹೊಂದಿರುತ್ತಾರೆ, ದೂರದೃಷ್ಟಿಯುಳ್ಳವರು, ಕುತೂಹಲವಂತರು, ಕ್ರಿಯಾಶೀಲರು, ನ್ಯಾಯನಿಷ್ಠರು, ತಪ್ಪುಗಳನ್ನು ಹುಡುಕುವ ಪ್ರವೃತ್ತಿಯವರು, ಸಂವೇಗಗಳನ್ನು ನೇರವಾಗಿ ಪ್ರಕಟಿಸುವವರು, ದೃಢ ನಿರ್ಧಾರ ಕೈಗೊಳ್ಳುವವರು, ಸುಲಭ ಸಂವೇಗಿಗಳು, ಇವೆಲ್ಲ ಸೃಜನಶೀಲರ ಒಂದು ಲಕ್ಷಣಗಳು. ಈ ಒಂದು ಸೃಜನಶೀಲತೆಯ ಹಂತಗಳು, ಸ್ಟೇಜಸ್ ಆಫ್ ಕ್ರಿಯೇಟಿವಿಟಿ, ಜೀವಲ್ಲಾಸ್ ಅವರ ಈ ಕೆಳಗಿನ ಹಂತಗಳನ್ನು ನೀಡಿದ್ದಾರೆ. ಅವುಗಳೆಂದರೆ ಸಿದ್ಧತೆ, ಪರಿಪಾಕ ವ್ಯವಸ್ಥೆ, ಜ್ಞಾನೋದಯ, ತಾಳೆ ನೋಡುವಿಕೆ. ಸಿದ್ಧತೆ ಅಂದರೆ ಪ್ರಿಪ್ರೇಷನ್, ಪರಿಪಾಕ ವ್ಯವಸ್ಥೆ ಇನ್ ಕಾಂಬಿನೇಷನ್ ಜ್ಞಾನೋದಯ, ಅದೇ ರೀತಿ ತಾಳೆ ನೋಡುವಿಕೆ ವೆರಿಫಿಕೇಷನ್. ಸೃಜನಶೀಲತೆಯನ್ನು ವೃದ್ಧಿಸಲು ಕೈಗೊಳ್ಳುವ ಒಂದು ಕಾರ್ಯಗಳು ಅಥವಾ ಕಾರ್ಯಕ್ರಮಗಳು ಯಾವಪ್ಪ ಅಂದರೆ, ಸೃಜನಶೀಲರು ಹಾಗೂ ಅವರ ಸೃಜನಶೀಲತೆಯನ್ನು ಗುರುತಿಸುವುದು, ತರಗತಿ ವಿದ್ಯಾರ್ಥಿಗಳು ಯಾವ ಮಕ್ಕಳು ಸೃಜನಶೀಲರು ಹಾಗೂ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಸೃಜನಶೀಲ ಎಂಬುದನ್ನು ತಿಳಿದುಕೊಂಡು ಅದರ ತಕ್ಕ ಹಾಗೆ ಅವರಿಗೆ ಗೈಡೆನ್ಸ್ ಮಾಡಬೇಕು, ಅಂದರೆ ಮಾರ್ಗದರ್ಶನ ಮಾಡಬೇಕು, ಅವರಲ್ಲಿ ರಚನಾಶಕ್ತಿಯನ್ನು ಪ್ರೋತ್ಸಾಹವನ್ನು ನೀಡಬೇಕು ಹಾಗೂ ಪ್ರೇರಣೆ ನೀಡಬೇಕು. ವಿದ್ಯಾರ್ಥಿಗಳಲ್ಲಿ ರಚನಾಶಕ್ತಿ ಅಥವಾ ಕಾರ್ಯಕ್ಕೆ ಬಹುಮಾನವನ್ನು ನೀಡುವುದು, ವಿದ್ಯಾರ್ಥಿಗಳಲ್ಲಿರುವ ರಚನಾಶಕ್ತಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡಬೇಕು ಹಾಗೂ ಅಭ್ಯಾಸ ಮಾಡಲು ಅವಕಾಶವನ್ನು ಕಲ್ಪಿಸಬೇಕು. ಸೃಜನಶೀಲ ವ್ಯಕ್ತಿಗಳ ಬಗ್ಗೆ ತಿಳಿಸುವುದು ಹಾಗೂ ಅವರ ಸಾಧನೆ ಬಗ್ಗೆ ತಿಳಿಸುವುದು, ಸೃಜನಶೀಲ ಕಾರ್ಯಕ್ರಮ ಕೈಗೊಳ್ಳುವುದು, ಕ್ಷೇತ್ರ ವಿಷಯ ಅಂಶಗಳ ಬಗ್ಗೆ ಮಾಹಿತಿ ನೀಡುವುದು, ವಿದ್ಯಾರ್ಥಿಗಳು ರಚನಾ ಕಾರ್ಯದಲ್ಲಿ ತೊಡಗಲು ಕಾಲ ಮತ್ತು ಅವಕಾಶವನ್ನು ನೀಡಬೇಕು, ಅಭಿಪ್ರಾಯಗಳ ಆಲೋಚನೆಗಳ ನಿರಗ್ಗಳತೆಯು ಸೃಜನಶೀಲತೆಯ ಪ್ರಧಾನ ಗುಣವಾಗಿದೆ, ನಿರಗ್ಗಳತೆಗೆ ಅವಕಾಶವನ್ನು ಕಲ್ಪಿಸಬೇಕು. ಈ ಒಂದು ಸೃಜನಶೀಲತೆಯನ್ನು ಪತ್ತೆ ಹಚ್ಚಬೇಕಾದಂಥ ಸೃಜನಶೀಲತೆಯ ಪರೀಕ್ಷೆಗಳು, ಸೃಜನಶೀಲತೆ ನಡೆಯಲಿರುವ ಪರೀಕ್ಷೆಗಳೆಂದರೆ ಟಾರೆನ್ಸ್ ಪರೀಕ್ಷೆ, ಗಿಲ್ಫೋರ್ಡ್ ಪರೀಕ್ಷೆ, ಅನೆಸ್ಟಾಸ್ಟಿಸ್ಟ್ ರಚನಾ ಪರೀಕ್ಷೆ, ಟೇಲರ್ ಪರೀಕ್ಷೆ, ಪ್ಲಾಂಗನ್ ಚಾತುರ್ಯ ಪರೀಕ್ಷೆ, ಮೆಡನಿಕ್ಸ್ ದೂರ ಸಂಬಂಧಗಳ ಪರೀಕ್ಷೆ ಹಾಗೂ ಭಾರತದಲ್ಲಿ ಸೃಜನಶೀಲ ಪರೀಕ್ಷೆ ರೂಪಿಸಿದವರು ಡಾಕ್ಟರ್ ಬಿ ಕೆ ಪಾಸಿ, ಡಾಕ್ಟರ್ ಬೇಕಾರ್ ಮೆಹಂದಿ ಹಾಗೂ ಡಾಕ್ಟರ್ ಕೆ ರಾಮಚಂದ್ರ ಆಚಾರ್ಯ. ಸೊ ಇಲ್ಲಿವರೆಗೆ ಸೃಜನಶೀಲತೆ ಬಗ್ಗೆ ನೋಡಿದ್ದೇವೆ. ಸೊ ಈ ಒಂದು ಆಡಿಯೋ ಕ್ಲಾಸ್ ತಮಗೆ ಇಷ್ಟವಾಗಿದೆ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಇತರ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅಲಾಟ್.